ಆಗಲೇ ಬೆಂಗಳೂರಿನ ಸಾಕಷ್ಟು ಶಾಪ್ಗಳಲ್ಲಿ ಗಣಪತಿ ವಿಗ್ರಹಗಳು ಬಂದಿವೆ ಫೀಟ್ ಇಂದ ಇದೆ ಒನ್ ಫೀಟು ನಿಮಗೆ ಏಟ್ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಪ್ರೈಸು ಫ್ರೆಂಡ್ಲಿ ಗಣಪತಿಗಳು ಮಾರುಕಟ್ಟೆಗೆ ಬಂದಿದೆ ಅದು ಅವೇರ್ನೆಸ್ ಇಲ್ಲ ಈ ಅವೇರ್ನೆಸ್ ಲ್ಯಾಕ್ ಇಂದನೇ ನಿಮಗೆ ಅವರು ಇನ್ನ ಪಿ ಕೂರಿಸ್ತಾರೆ ವಿಘ್ನ ವಿನಾಶಕ ಗಣಪತಿ ಹಬ್ಬಕ್ಕೆ ಇನ್ನೂ ಸಾಕಷ್ಟು ದಿನ ಬಾಕಿ ಇದೆ ಆದರೂ ಕೂಡ ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಶಾಪ್ಗಳಲ್ಲಿ ಗಣಪತಿ ವಿಗ್ರಹಗಳು ಬಂದಿವೆ ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪಿಒಪಿ ಗಣೇಶನನ್ನ ಬ್ಯಾನ್ ಮಾಡಿದೆ ಹಾಗಾಗಿ ಈ ಬಾರಿ ಸಾಕಷ್ಟು ಮಣ್ಣಿನ ಗಣಪತಿಗಳು ಅಂದ್ರೆ ಇಕೋ ಫ್ರೆಂಡ್ಲಿ ಗಣಪತಿಗಳು ಮಾರುಕಟ್ಟೆಗೆ ಬಂದಿದೆ ಸದ್ಯ ನಾನು ಮಲ್ಲೇಶ್ವರಂನ ಟೆಂಪಲ್ ರಸ್ತೆಯ ಶ್ರೀಲಕ್ಷ್ಮೀ ಆ ಪೋಟರಿ ಮತ್ತು ಐಡಲ್ಸ್ ಅನ್ನುವಂತಹ ಶಾಪಲ್ಲಿ ಇದ್ದೀನಿ ಸೊ ಇಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಗಣೇಶ ವಿಗ್ರಹಗಳು ಬಂದಿವೆ ಎಲ್ಲವೂ ಕೂಡ ಮಣ್ಣಿನಿಂದ ತಯಾರಾದಂತಹ ಗಣಪತಿ ವಿಗ್ರಹಗಳು ಹಾಗಾದ್ರೆ ಯಾವೆಲ್ಲ ರೀತಿಯಾದಂತಹ ಗಣಪತಿ ವಿಗ್ರಹಗಳು ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನೀವೀಗ ಗಮನಿಸ್ತಾ ಹೋಗ್ಬಹುದು ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಗಣೇಶನ ವಿಗ್ರಹಗಳನ್ನ ನಾವು ನೋಡಬಹುದಾಗಿದೆ ಅಂದ್ರೆ ಒಂದು ಅಡಿಯಿಂದ ಸುಮಾರು ನಾಲ್ಕು ಅಡಿ ಎತ್ತರದ ಗಣೇಶನ ವಿಗ್ರಹಗಳನ್ನ ನೋಡ್ಬೋದು ಜೊತೆಗೆ ಇವೆಲ್ಲವೂ ಕೂಡ ಮಣ್ಣಿನಿಂದ ತಯಾರಾಗಿರುವಂತಹ ಗಣಪತಿ ವಿಗ್ರಹಗಳಾಗಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗ್ಲೇ ಪಿ ಗಣೇಶನನ್ನ ಬ್ಯಾನ್ ಮಾಡಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಬ್ಯಾನ್ ಮಾಡಿದೆ ಜೊತೆಗೆ ಪ್ರತಿ ಬಾರಿ ಸಾಕಷ್ಟು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡುವಂತಹ ಕಾರ್ಯಕ್ರಮವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಏನು ಈ ಒಂದು ಶಾಪ್ನಲ್ಲಿ ಎಲ್ಲ ರೀತಿಯಾದಂತಹ ಮಣ್ಣಿನ ವಿಗ್ರಹಗಳನ್ನ ಇಡಲಾಗಿದೆ ಸಾಕಷ್ಟು ಕಲೆಕ್ಷನ್ಸ್ ಇದೆ ಜೊತೆಗೆ ನೀವು ಇಲ್ಲಿ ಗಮನಿಸಬಹುದು ಅಂದರೆ ಏನು ಈ ಒಂದು ಗಣಪತಿ ವಿಗ್ರಹಕ್ಕೆ ಕಲರಿಂಗ್ ಏನಿದೆ ಅದು ಕೂಡ ವಾಟರ್ ಕಲರಿಂಗ್ ಸೊ ಇದು ಕೂಡ ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡಲ್ಲ ಅಂದರೆ ಇಲ್ಲಿರುವಂಥದ್ದು ಎಲ್ಲವೂ ಕೂಡ ಇಕೋ ಫ್ರೆಂಡ್ಲಿ ಗಣಪತಿ ಬೇರೆ ಬೇರೆ ರೀತಿಯಾದಂತಹ ಗಣಪತಿ ವಿಗ್ರಹಗಳನ್ನು ನ್ನ ಕಾಣ್ಬಹುದಾಗಿದೆ ನೀವೀಗ ಗಮನಿಸಬಹುದು ಗಮನಿಸಬಹುದು ಸಾಕಷ್ಟು ರೀತಿಯಾದಂತಹ ಗಣೇಶನ ವಿಗ್ರಹಗಳಿದೆ ಅದರಲ್ಲಿ ಸನಾತನ ಗಣಪತಿಯನ್ನ ಕೂಡ ಕಾಣಬಹುದಾಗಿದೆ ಅಂದ್ರೆ ಸನಾತನ ಧ್ವಜವನ್ನ ಹಿಡಿದಿರುವಂತಹ ಗಣಪತಿಯನ್ನ ಕಾಣ್ಬೋದು ಜೊತೆಗೆ ಶೇಷನಾಗ ಗಣಪತಿ ವಿಗ್ರಹವನ್ನ ಕೂಡ ಇಲ್ಲಿ ಇಡ್ಲಾಗಿದೆ ಅಂದ್ರೆ ಬೇರೆ ಬೇರೆ ಅಡಿಗಳಲ್ಲಿ ನಿಮ್ಗೆ ಈ ಎಲ್ಲಾ ವಿಗ್ರಹಗಳು ಲಭ್ಯವಾಗತ್ತೆ ಒಂದಕ್ಕಿಂತ ಒಂದು ಬೇರೆ ರೀತಿಯಾಗಿರುವಂತಹ ವಿಗ್ರಹಗಳಾಗಿದೆ ಅಂದ್ರೆ ನಾಗರ ಹಾವಿನ ಹೆಡೆಯನ್ನ ಹೊಂದಿರುವ ಗಣಪತಿಯನ್ನ ಇಲ್ಲಿ ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಗಣಪತಿಯ ವಾಹನ ಏನು ಇಲಿಯಾಗಿದೆ ಸೊ ಇಲ್ಲಿ ಮೇಲೆ ಕುಳಿತಿರುವಂತಹ ಗಣಪತಿ ವಿಗ್ರಹವನ್ನ ಕೂಡ ನೀವು ಗಮನಿಸಬಹುದು ಅಷ್ಟೇ ಅಲ್ಲದೆ ಹಸು ಮೇಲೆ ಕುಳಿತಿರುವಂತಹ ಗಣಪತಿ ವಿಗ್ರಹ ಕೂಡ ಇಲ್ಲಿ ಲಭ್ಯವಿದೆ ಅಂದ್ರೆ ನಿಮ್ಗೆ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ ಇರುವಂತಹ ಗಣೇಶ ಬೇಕು ಸೊ ಅದೆಲ್ಲವೂ ಕೂಡ ಇಲ್ಲಿ ಲಭ್ಯವಿರುವಂತದ್ದು ಅಷ್ಟೇ ಅಲ್ಲದೆ ಗರುಡನ ಮೇಲೆ ಕುಳಿತಿರುವಂತಹ ಗಣಪತಿಯನ್ನ ಕೂಡ ಗಮನಿಸಬಹುದು ಜೊತೆಗೆ ಸಿಂಹದ ಮೇಲೆ ಕುಳಿತಿರುವಂತಹ ಗಣೇಶನನ್ನ ಕೂಡ ಗಮನಿಸಬಹುದಾಗಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಸೊ ಜೊತೆಗೆ ನಾನು ಇಲ್ಲಿನ ಶಾಪ್ ಮಾಲೀಕರಿದ್ದಾರೆ ಸೊ ಅವರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಸೊ ಇದೆಲ್ಲವೂ ಎಲ್ಲಿಂದ ಬರುತ್ತೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಸರ್ ಹೇಳಿ ಇಲ್ಲಿ ಒಟ್ಟು ಎಷ್ಟು ವೆರೈಟೀಸ್ ಆಫ್ ಗಣೇಶ ಇದೆ ಇಲ್ಲಿ ಓವರ್ ಟೈಪ್ಸ್ ಆಫ್ ಗಣೇಶ ಇದೆ ಥೀಮು ವೇರಿಯೇಷನ್ ತುಂಬಾನೇ ಇರುತ್ತೆ ನಿಮಗೆ ಸ್ಟಾರ್ಟಿಂಗ್ ಕೃಷ್ಣ ಥೀಮ್ ಇರಲಿ ನೀವು ಹೇಳಿದ ತರ ನಾಗಿನ್ ಥೀಮ್ ಇರಲಿ ಇಲ್ಲ ಸನಾತನ ಫ್ಲಾಗ್ ಥೀಮ್ ಇರಲಿ ತುಂಬಾ ವೆರೈಟೀಸ್ ಇದೆ ಓವರ್ ಹಂಡ್ರೆಡ್ ಟೈಪ್ಸ್ ಇದೆ ನಿಮಗೆ ಸೈಜಸ್ ಹೇಳಕ್ ಹೋರೆ ನಿಮಗೆ ಸ್ಟಾರ್ಟಿಂಗ್ ಒನ್ ಫೀಟ್ ಇಂದ ಫೋರ್ ಫೀಟ್ ತನಕ ಇದೆ ನಮ್ಮ ಹತ್ರ ಮತ್ತು ಅಲ್ಲಿನೂ ಏನಾದ್ರೆ ಒಂದೇ ಟೈಪ್ ಆಫ್ ಪ್ಯಾಟರ್ನ್ ಫಾಲೋ ಮಾಡ್ತೀವಿ ಪ್ಯೂರ್ ಕ್ಲೇಯಿಂದ ನಿಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಎಲ್ಲದಕ್ಕೂ ವಾಟ್ರ್ ಕಲರ್ಸ್ ಹೊಡಿತಾರೆ ಇದರಿಂದ ನಿಮಗೆ ಈ ಗಣೇಶಗಳು ತುಂಬಾ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ವಾಟ್ರ್ ಕಲರ್ಸು ಆಯಿಲ್ ಪೇಂಟ್ಗಿಂತ ಬೆಟ್ರ್ ಅಂತ ಇದರಲ್ಲೇ ಇದ್ರಲ್ಲೇ ನಿಮಗೆ ನಿಮಗೆ ವಾಟರ್ ಪೊಲ್ಯೂಷನ್ ಅವಾಯ್ಡ್ ಆಗುತ್ತೆ ಮತ್ತೆ ನಿಮ್ಗೆ ಓವರ್ ಆಲ್ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಅಲ್ಲೂ ರೆಸ್ಟ್ರಿಕ್ಷನ್ಸ್ ಇದೆ ಮಲೇಶ್ವರಂ ರೆಸಿಡೆಂಟ್ಸ್ಗೆ ಇದೇ ನೀವು ಪಿ ಒ ಪಿ ಬದಲು ಮಣ್ಣಿನ ನೀವು ಚೂಸ್ ಮಾಡಿ ಮಾಡಿ ಕೂಡ್ಸೋದ್ರ ನಿಮಗೆ ವಿಸರ್ಜನ್ ಮಾಡೋದ್ರಲ್ಲಿ ಏನು ತೊಂದರೆ ಇರಲ್ಲ ಏನಕ್ಕಾದ್ರೆ ಮಣ್ಣಿನ ಗಡೇಶ ಮೇಲೆ ನಿಮಗೆ ಏನು ರೆಸ್ಟ್ರಿಕ್ಷನ್ ಇರಲ್ಲ ಸೊ ನೀವು ಈಸಿಯಾಗೆ ವಿಸರ್ಜನ್ ಮಾಡಬಹುದು ಇಲ್ಲೇ ಸ್ಯಾಂಕಿ ಟ್ಯಾಂಕ್ ಅಲ್ಲೇ ಮಾಡ್ಬೋದು ಇದೇ ತರ ರೆಸ್ಟ್ರಿಕ್ಷನ್ಸ್ ಬೇರೆ ಜಾಗದಲ್ಲೂ ಇದೆ ಬರೀ ಮಲೇಶ್ವರಂ ಅಂತಾನೆ ಅಲ್ಲ ಅದು ಬಿಟ್ಟರೆ ನಿಮಗೆ ಪ್ರೈಸಸ್ ನೋಡೋಕೋದ್ರೆ ನಿಮಗೆ ಸ್ಟಾರ್ಟಿಂಗ್ ಒನ್ ಫೀಟಿಂದ ಇದೆ ಒನ್ ಫೀಟು ನಿಮಗೆ ಏಯ್ಟ್ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಪ್ರೈಸು ಅದು ನೆಕ್ಸ್ಟ್ ಹೋದ್ರದೇ ಒನ್ ಆ್ಯಂಡ್ ಹಾಫ್ ಫೀಟ್ ಬರುತ್ತೆ ಅದು ನಿಮಗೆ ಕಾಸ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಅದು ನೆಕ್ಸ್ಟ್ ಸೈಜು ನಿಮಗೆ ಟೂ ಫೀಟ್ ಇದೆ ಅದು ನಿಮಗೆ ಕಾಸ್ಟು ಟೂ ತೌಸಂಡ್ ಫೈ ಹಂಡ್ರೆಡ್ ಫೈ ಹಂಡ್ರೆಡಿಂದ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಇದೆ ಇನ್ನು ಕೆಲವು ಪೀಸಸ್ ಉಳ್ದಿರೋದು ನಿಮಗೆ ತ್ರೀ ಮತ್ತು ಫೋರ್ ಫೀಟ್ ತನಕ ಇದೆ ಅವೆಲ್ಲ ಕಾಸ್ಟು ನಿಮಗೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ನೈನ್ ತೌಸಂಡ್ ರೇಂಜಲ್ಲಿದೆ ನಿಮಗೆ ಓಕೆ ಸರ್ ಇವಾಗ ಶಾಪ್ಗೆ ಬಂದು ಇವುಗಳನ್ನ ಪರ್ಚೇಸ್ ಮಾಡಬೇಕಾ ಅಥವಾ ನೀವು ಪರ್ಚೇಸ್ ನಮ್ಗೆ ಪೋರ್ಟ್ರೆ ಅದಿಲ್ಲಿ ಬಂದ್ಮೇಲೆ ನಾವು ಶಿಫ್ಟ್ ಮಾಡೋಕೆ ಸಾಧ್ಯ ಇದೆ ಆನ್ಲೈನ್ ಅಲ್ಲಿ ಬುಕಿಂಗ್ಸ್ ಟೋಟ್ಲಿ ಅವೈಲೇಬಲ್ ಇದೆ ನಾವು ಸಜೆಸ್ಟ್ ಮಾಡೋದು ಏನಾದ್ರೆ ಕಸ್ಟಮರು ಫಿಸಿಕಲಿ ಬಂದು ಮೂರ್ತಿನ ನೋಡೋದು ಬೆಟರ್ ಅಂತ ಆಪ್ಷನ್ ಪೋರ್ಟರ್ ಆರ್ಡರ್ ಮಾಡಿ ನೀವು ಡೆಲಿವರ್ ಮಾಡಿಸ್ಕೊಬಹುದು ಓಕೆ ಹೇಗಿದೆ ರೆಸ್ಪಾನ್ಸ್ ಈಗ ಶುರುವಾಗಿದೆಯಾ ಅಥವಾ ಇನ್ನೂ ಶುರುವಾಗಬೇಕಾ ಮೇಡಮ್ ಇನ್ನೂ ಇನಿಷಿಯಲ್ ಸ್ಟೇಜು ಶುರು ಆಗಿಲ್ಲ ಸೊ ಒನ್ ಮಂತ್ ಮೇಲೆ ಇದೆ ಸೊ ಸ್ಟೇಜ್ ಅಲ್ಲಿ ಇದೆ ಇನ್ನ ಪಿಕಪ್ ಆಗಿಲ್ಲ ಇನ್ನು ಬೇಗ ಒಂದು ಒನ್ ವೀಕ್ ಒಳಗೆ ನಿಮಗೆ ಪಿಕಪ್ ಆಗುತ್ತೆ ನಿಮಗೆ ಬಿಸ್ನೆಸ್ ಏನಿದೆಯೋ ಬುಕಿಂಗ್ಸ್ ನಿಮಗೆ ಅರೌಂಡ್ ಅಲ್ಲಿ ಎಂಡ್ ಆಗ್ಬಿಡುತ್ತೆ ಏನಕ್ಕೆ ನಮ್ಮ ಹತ್ರ ಸ್ಟಾಕ್ ಇರೋದು ತುಂಬಾ ಲಿಮಿಟೆಡು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ತುಂಬ ಇರೋದ್ರಿಂದ ನಮಗೆ ಬೇಗ ಬುಕಿಂಗ್ಸ್ ಕ್ಲೋಸ್ ಆಗುತ್ತೆ ಸೊ ಕಸ್ಟಮರ್ಸಿಗೆ ಒಂದು ಸಜೆಷನ್ ಏನಾದರೆ ನೀವು ಆದಷ್ಟು ಬೇಗ ಬಂದರೆ ನಿಮಗೆ ಏನು ಆಪ್ಷನ್ಸ್ ಇದೆಯೋ ತುಂಬಾನೇ ಇರುತ್ತೆ ನಿಮ್ಗೆ ಲಿಮಿಟೆಡ್ ಬದಲು ತುಂಬಾ ಆಪ್ಷನ್ಸ್ ಇರುತ್ತೆ ನೀವು ಆರಾಮಾಗೆ ಒಂದ್ ಪೀಸ್ ನೋಡ್ಬಿಟ್ಟು ನಿಮ್ಮ ಲೈಕಿಂಗ್ ಪ್ರಕಾರ ನೀವು ಬುಕ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ಈಗ ಸರ್ಕಾರ ಆಲ್ರೆಡಿ ಸಾಕಷ್ಟು ವರ್ಷ ಆಗಿದೆ ಪಿ ಓ ಪಿ ಗಣೇಶನನ್ನು ಬ್ಯಾನ್ ಮಾಡಿ ಆದರೂ ಕೂಡ ಬಳಸ್ತಾ ಇದ್ದಾರೆ ಅಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್ ಅದು ಒಂದೇ ಕಾರಣ ಇರೋದು ಅವ್ರಿಗೆ ಅದು ಅವೇರ್ನೆಸ್ ಇಲ್ಲ ಈ ಅವೇರ್ನೆಸ್ ಲ್ಯಾಕಿಂದಲೇ ನಿಮಗೆ ಅವರು ಇನ್ನೂ ಪಿ ಒ ಪಿ ಕೂರಿಸ್ತಿರೋದು ಪಿ ಓ ಪಿ ನಿಮ್ಗೆ ಕೂರಿಸ್ರೆ ಹೋಲ್ ಪಾಯಿಂಟ್ ಔಟ್ ಹೋಗುತ್ತೆ ಗಣೇಶ ವಿಸರ್ಜನ್ ಮಾಡುವಾಗ ಏನಕ್ಕೆ ವಿಸರ್ಜನ್ ಮಾಡೋದು ಹೋಲ್ ಪಾಯಿಂಟ್ ಏನಾದರೂ ನಿಮಗೆ ಮೆಲ್ಟ್ ಆಗಬೇಕು ಅಂತ ಗಣೇಶ ಕರಗಬೇಕು ಅಂತ ಸೊ ಅದು ಏನಾಗುತ್ತೆ ನಿಮಗೆ ಇವೆನ್ಚಲಿ ಕರಗೋಲ್ಲ ಅಲ್ವಾ ಗಣೇಶ ಪಿ ಒ ಪಿದು ಅದು ನೆದ್ಬಿಟ್ಟು ನಿಮಗೆ ಒನ್ ಸಲ ಬ್ರೇಕ್ ಮಾಡ್ತಾರೆ ಅದನ್ನೆಲ್ಲ ಸೊ ಅದು ನೀವು ಮಾಡೋ ಬದಲು ನೀವು ಸುಮ್ಮನೆ ಮಣ್ಣಿನ ಗಣೇಶ ತೊಗೊಂಡ್ರೆ ನಿಮಗೆ ಆ ಥರ ಏನು ನೆಸೆಸಿಟಿನೇ ಇರೋಲ್ಲ ಏನಕಾದ್ರೆ ನಿಮಗೆ ವಿದಿನ್ ತ್ರೀ ಅವರ್ಸು ಫೈವ್ ಅವರ್ಸ್ ಎಲ್ಲ ಗಣೇಶ ಕರಗಿಬಿಡುತ್ತೆ ಏನಕಾದ್ರೆ ಪ್ಯೂರ್ ಕ್ಲೀನಾಗಿ ಮಾಡಿರ್ತಾರೆ ಮತ್ತು ರಾಗಿರುತ್ತಲ್ಲ ಪಣ್ಣು ನಿಮಗೆ ಈಸಿಯಾಗಿ ಕರಗಿಬಿಡುತ್ತೆ ವಿಧಿನ್ ತ್ರೀ ಟು ಫೈವ್ ಅವರ್ಸ್ ಅಷ್ಟೇ ಬೇಕಾಗಿರೋದು ನಿಮ್ಗೆ ಕರಗಕ್ಕೆ ಮತ್ತೆ ಓವರ್ ಆಲ್ ನಿಮಗೆ ಆಯಿಲ್ ಪೇಂಟೆಡ್ ಅಲ್ಲ ಇವೆಲ್ಲ ನಿಮಗೆ ನಿಮಗೆ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಕಲರ್ಸ್ ಯೂಸ್ ಮಾಡಿದರೆ ವಾಟ್ರ್ ಕಲರ್ಸ್ ಯೂಸ್ ಮಾಡಾರೆ ಸೊ ನಿಮಗೆ ವಾಟರ್ ಪೊಲ್ಯೂಷನ್ ಅವಾಯ್ಡ್ ಆಗುತ್ತೆ ಮತ್ತು ಪಿ ಒ ಪಿ ಥರ ಇದಲ್ಲ ನಿಮಗೆ ಮಣ್ಣು ಆರಾಮಾಗಿ ಕರಗ ಕರಗ್ಬಿಡುತ್ತೆ ಅದೇ ಮಣ್ಣು ನೀವು ನೀವು ಪ್ಲಾಂಟೇಶನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಗಿಡ ಬೆಳ್ಸೋಕ್ಕೆ ಯೂಸ್ ಮಾಡ್ಬೋದು ಮತ್ತೆ ಓವರ್ ಆಲ್ ನಿಮ್ಗೆ ಸಾಯಿಲ್ ಫರ್ಟಿಲಿಟಿ ನಿಮ್ಗೆ ಇಂಪ್ರೂವ್ ಆಗುತ್ತೆ ಓಕೆ ಸರ್ ಈ ಗಣೇಶನನ್ನ ಮನೆಗಳಲ್ಲೇ ಬಕೆಟ್ ಗಳಲ್ಲೂ ವಿಸರ್ಜನೆ ಮಾಡಬಹುದಾ ಹೇಗೆ ಹೌದು ಮೇಡಮ್ ಇವೆಲ್ಲ ನಿಮ್ಗೆ ಹೋಮ್ ಫ್ರೆಂಡ್ಲಿ ಆಗಿದೆ ಒಂದು ಮೀಡಿಯಂ ಸೈಜ್ ಬಕೆಟ್ ಇರೋ ಸಾಕು ನಿಮ್ಗೆ ಆರಾಮಾಗಿ ಈ ತರ ಒಂದ್ ಅಡಿದಾಗ್ಲಿ ಒಂದ್ವರೆ ಅಡಿದಾಗ್ಲಿ ಅಪ್ ಟು ಟೂ ಫೀಟ್ ತಂಗ ನೀವು ಆರಾಮಾಗಿ ಒಂದು ಬಕೆಟ್ ಎಲ್ಲ ಹಾಕಿ ನೀವು ವಿಸರ್ಜನೆ ಮನೆಯಲ್ಲೇ ಮಾಡಿ ಈ ಒಂದು ಶಾಪ್ ನಲ್ಲಿ ಮೂರು ಮತ್ತು ನಾಲ್ಕು ಅಡಿಯ ಗಣಪತಿ ವಿಗ್ರಹಗಳನ್ನ ಕೂಡ ನೀವು ಗಮನಿಸಬಹುದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಮೂರು ಅಡಿಯ ವಿಗ್ರಹಗಳನ್ನ ಇವೆಲ್ಲವೂ ಕೂಡ ಮಣ್ಣಿನಿಂದ ಮಾಡಿದಂತಹ ಗಣಪತಿ ವಿಗ್ರಹಗಳಾಗಿವೆ ಅಂದ್ರೆ ಪರಿಸರ ಫ್ರೆಂಡ್ಲಿ ಗಣೇಶ ಹಬ್ಬವನ್ನ ಯಾರೆಲ್ಲ ಆಚರಣೆ ಮಾಡಬೇಕು ಅನ್ಕೊಂಡಿರ್ತಿರೋ ಅವರು ಈ ರೀತಿಯಾದಂತಹ ಗಣೇಶನನ್ನ ಪರ್ಚೇಸ್ ಮಾಡಬಹುದು ಜೊತೆಗೆ ನೀವು ಗಮನಿಸಬಹುದು ಇವುಗಳ ಕಲರಿಂಗ್ ಕೂಡ ಅಷ್ಟೇನೆ ಚೆನ್ನಾಗಿದೆ ಕೆಲವರು ಏನ್ ಹೇಳ್ಕೊಳ್ ಹೇಳ್ತಾರೆ ಅಂದ್ರೆ ಮಣ್ಣಿನ ಗಣಪ ಅಂದ್ರೆ ಸೊ ಆ ಒಂದು ಗಣಪತಿಗೆ ಒಂದು ಫಿನಿಶಿಂಗ್ ಚೆನ್ನಾಗಿರಲ್ಲ ಅಥವಾ ಕಲರಿಂಗ್ ಚೆನ್ನಾಗಿರಲ್ಲ ಅನ್ನುವಂಥದ್ದು ಪಿ ಒ ಪಿ ಗಣೇಶ ಆದರೆ ಎದ್ದು ಕಾಣುತ್ತೆ ಅಂತ ಆದರೆ ಮಣ್ಣಿನ ಗಣಪತಿಗೂ ಕೂಡ ಒಳ್ಳೆಯ ಕಲರಿಂಗನ್ನು ಮಾಡಲಾಗಿದೆ ಸೊ ಪಿ ಒ ಪಿ ಗಣೇಶನನ್ನ ನಾಚಿಸುವಂತಹ ಗಣಪತಿ ವಿಗ್ರಹಗಳು ಮಣ್ಣಿನಿಂದ ರೆಡಿಯಾಗಿದೆ ಸೊ ಹಾಗಾಗಿ ನೀವು ಯಾರೂ ಕೂಡ ಪಿ ಒ ಪಿ ಗಣೇಶನನ್ನ ಈ ಬಾರಿ ಕೂರಿಸ್ಬೇಡಿ ಪರಿಸರಕ್ಕೆ ಅದು ಆಗುತ್ತೆ ಮಣ್ಣಿನ ಗಣಪನನ್ನು ಕೂರಿಸಿ ಇವುಗಳಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಕಲರ್ ಇದೆ ಬೇರೆ ಬೇರೆ ಕಲರ್ಗಳಲ್ಲಿ ಇರುವುದನ್ನು ನೀವು ಗಮನಿಸ್ಬೋದು ಒಂದಕ್ಕಿಂತ ಒಂದು ಸುಂದರವಾಗಿದೆ ನೀವು ಹೇಗೆ ಇಷ್ಟಪಡ್ತೀರೋ ಅದೇ ರೀತಿಯಾದಂತಹ ಗಣಪತಿ ವಿಗ್ರಹಗಳು ಇಲ್ಲಿ ಲಭ್ಯವಿದೆ ಕೇವಲ ಮೂರು ಅಡಿ ಅಷ್ಟೇ ಅಲ್ಲ ನಾಲ್ಕು ಅಡಿಯ ಗಣಪತಿ ವಿಗ್ರಹವನ್ನು ಕೂಡ ನೀವು ಗಮನಿಸ್ಬೋದು ಅಂದರೆ ಕೆಲವರು ಆಫೀಸಲ್ಲಿ ಆಗಿರ್ಬೋದು ಅಥವಾ ಯಾವುದೊಂದು ಪ್ಲೇಸಲ್ಲಿ ಇಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎತ್ತರ ಇರುವಂಥ ಅಂದರೆ ಅಡಿ ಹೆಚ್ಚಿರುವಂತಹ ಗಣೇಶ ವಿಗ್ರಹವನ್ನು ಕೂರಿಸೋದಕ್ಕೆ ಇಷ್ಟಪಡ್ತಾರೆ ಸೊ ಅಂಥವ್ರಿಗೂ ಕೂಡ ಮಣ್ಣಿನ ಗಣೇಶ ಅವೈಲೇಬಲ್ ಇದೆ ಅಂದರೆ ಕೆಲವ್ರು ಏನು ಅಂದ್ಕೊಳ್ತಾರೆ ಅಂದರೆ ಒಂದಡಿ ಎರಡು ಅಡಿಗಾದರೆ ಮಣ್ಣಿನ ಗಣೇಶ ಸಿಗುತ್ತೆ ದೊಡ್ಡ ದೊಡ್ಡ ಗಣೇಶಗಳು ಸಿಗೋದಿಲ್ಲ ಅಂದ್ಕೊಳ್ತಾರೆ ಆದರೆ ಮನೇಲಿ ಕೂರಿಸೋರಿಗೆ ಅಥವಾ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೂರಿಸೋರ್ಗೆ ಅಥವಾ ಆಫೀಸ್ಗಳಲ್ಲಿ ಕೂರಿಸೋರಿಗೂ ಕೂಡ ನಾಲ್ಕು ಅಡಿವರೆಗೂ ಕೂಡ ಮಣ್ಣಿನ ವಿಗ್ರಹಗಳನ್ನು ಇಲ್ಲಿ ಕಾಣ್ಬೋದಾಗಿದೆ ಸೊ ಒಂದಕ್ಕಿಂತ ಒಂದು ಬೇರೆ ಕಲರ್ಗಳಲ್ಲಿ ಇದೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಜೊತೆಗೆ ಪರಿಸರ ಫ್ರೆಂಡ್ಲಿ ಗಣೇಶ ಆಗಿದೆ ಆದರೆ ಹಾಗಾದರೆ ಈ ಒಂದು ಏನು ಗಣೇಶ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನುವಂಥದ್ದನ್ನು ಕೇಳಿ ತಿಳ್ಕೊಳ್ಳೋಣ ಸರ್ ಈ ಒಂದು ಗಣಪತಿ ವಿಗ್ರಹಗಳು ಎಲ್ಲಿಂದ ಬರುತ್ತೆ ನಿಮಗೆ ಮೇಡಮ್ ಈ ಗಣೇಶಗಳು ಮೋಸ್ಟ್ಲಿ ಕೋಸ್ಟಲ್ ಕರ್ನಾಟಕ ಅಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ ನಿಮಗೆ ಅಲ್ಲಿಂದ ನಿಮಗೆ ಇದು ಡಿಸ್ಟೆನ್ಸ್ ನೋಡೋದಾದ್ರೆ ಓವರ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಇಂದ ಈ ಗಣೇಶ ಬರುತ್ತೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಇದೆ ಇದು ನಿಮಗೆ ಅಲ್ಲೇ ಇದು ಮ್ಯಾನುಫ್ಯಾಕ್ಚರ್ ಆಗಿ ನಿಮಗೆ ದೊಡ್ಡ ದೊಡ್ಡ ಟ್ರಕ್ಸ್ ಅಲ್ಲಿ ನಿಮ್ಗೆ ಬರುತ್ತೆ ನಿಮಗೆ ಈಗ ತ್ರೀ ಅಡಿ ಅಥವಾ ಫೋರ್ ಅಡಿ ಅಂದ್ರೆ ಇವುಗಳ ಪ್ರೈಸ್ ಎಷ್ಟಾಗುತ್ತೆ ಮೇಡಮ್ ಪ್ರೈಸಸ್ ನಿಮಗೆ ರೇಂಜಿಂಗ್ ಫ್ರಮ್ ಸಿಕ್ಸ್ ತೌಸಂಡ್ ಇದೆ ನಿಮಗೆ ರೇಂಜ್ ಇದು ಮೂರು ಅಡಿಯಲ್ಲಿ ನಿಮಗೆ ವೆರಾಝ್ ನಾಲ್ಕು ಅಡಿ ನೋಡೋದಾದ್ರೆ ನಿಮಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಟು ನೈನ್ ತೌಸಂಡ್ ತನಕ ಇದೆ ನಿಮ್ಗೆ ರೇಂಜು ಇದು ನೀವು ಪಿ ಓ ಪಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇದು ಮಣ್ಣಿನ ಗಣೇಶ ತುಂಬಾ ಚೀಪಾಗಿರುತ್ತೆ ಇದೇ ನೀವು ಪಿ ಒ ಪಿಗೋದ್ರಾದ್ರೆ ನಿಮಗೆ ಅಲ್ಲಿ ಪ್ರೈಸು ನಿಮಗೆ ಓವರ್ ಟ್ವೆಂಟಿ ತೌಸಂಡ್ ಇರುತ್ತೆ ನಾಲ್ಕು ಅಡಿಗಾಗಲಿ ಇಲ್ಲ ಮೂರು ಅಡಿಗಾಗಲಿ ನಿಮಗೆ ಪ್ರೈಸು ಮೂರು ಗುಣ ಜಾಸ್ತಿ ಇರುತ್ತೆ ನಾಲ್ಕು ಗುಣ ಜಾಸ್ತಿ ಇರುತ್ತೆ ಎಸ್ ಇದಿಷ್ಟು ಕೂಡ ಶಾಪ್ ಮಾಲೀಕರ ಮಾತು ಜೊತೆಗೆ ಗಣೇಶನ ವಿಗ್ರಹ ಅಷ್ಟೇ ಅಲ್ಲದೆ ಗೌರಿಯ ವಿಗ್ರಹಗಳನ್ನ ಕೂಡ ನೋಡಬಹುದು ಯಾಕಂದ್ರೆ ಕೆಲವರು ಗಣೇಶನ ಜೊತೆ ಗೌರಿಯನ್ನ ಕೂಡ ಕೂರಿಸ್ತಾರೆ ಅಂದ್ರೆ ಇವರತ್ರ ಇನ್ನೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಬರುತ್ತೆ ಆದ್ರೆ ಸದ್ಯ ಏನು ಲಿಮಿಟೆಡ್ ಕಲೆಕ್ಷನ್ಸ್ ಅನ್ನ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಗೌರಿ ಗಣೇಶ ಎರಡೂ ಕೂಡ ಇಲ್ಲಿ ಅವೈಲೇಬಲ್ ಇರುವಂತದ್ದು ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ ಜೊತೆಗೆ ಇಕೋ ಫ್ರೆಂಡ್ಲಿ ಕೂಡ ಸೊ ನೀವು ಕೂಡ ಏನಾದರೂ ಈ ಬಾರಿಯ ಏನು ಗಣೇಶ ಹಬ್ಬವನ್ನು ಅರ್ಥಪೂರ್ಣವಾಗಿ ಪರಿಸರ ಫ್ರೆಂಡ್ಲಿ ಆಗಿ ಆಚರಿಸಬೇಕು ಅಂತ ಇದ್ದರೆ ಇಕೋ ಫ್ರೆಂಡ್ಲಿ ಗಣೇಶನನ್ನು ಪರ್ಚೇಸ್ ಮಾಡಿ ಕೂರಿಸಿ ಏನು ಪೂಜೆ ಮಾಡಿ ಯಾವುದೇ ಪಿ ಒ ಪಿ ಗಣೇಶನನ್ನು ಕೂರಿಸೋದಕ್ಕೆ ಹೋಗಬೇಡಿ ಜೊತೆಗೆ ನಿಮಗೆ ಈ ರೀತಿಯಾದಂತಹ ಅಂದರೆ ಇಕೋ ಫ್ರೆಂಡ್ಲಿ ಆಗಿರಬೇಕು ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು ಅಂದರೆ ಯಾವುದೇ ಪರಿಸರಕ್ಕೆ ಹಾನಿಯಾಗುವಂತಹ ಪೇಂಟನ್ನು ಬಳಸಿರಬಾರ್ದು ಇಕೋ ಫ್ರೆಂಡ್ಲಿ ಅಂದರೆ ವಾಟರ್ ಪೇಂಟ್ಗಳನ್ನು ಬಳಸಿರಬೇಕು ಅಂದರೆ ಮಲ್ಲೇಶ್ವರಂ ನಲ್ಲಿರುವಂತಹ ಶ್ರೀಲಕ್ಷ್ಮಿ ಪಾಟರಿ ಅಂಡ್ ಐಡಲ್ಸ್ ಶಾಪ್ಗೆ ಭೇಟಿ ನೀಡಿ ಇದು ಏನು ಈ ಒಂದು ಶಾಪ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ನಿಮ್ಗೆ ಸಾಕಷ್ಟು ವೆರೈಟೀಸ್ ಆಫ್ ಗಣೇಶ ಸಿಗುತ್ತೆ ಜೊತೆಗೆ ಇಕೋ ಫ್ರೆಂಡ್ಲಿ ಕೂಡ ನಿಮ್ಮ ಹಬ್ಬವನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ಇದರಿಂದ ಆಚರಿಸಬಹುದು ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು